ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ರೈತ ಮುಖಂಡರಾದ ಕುರುಬೂರು ಶಾಂತಕುಮಾರ್ ಅವರು ಮಾತನಾಡುತ್ತಾ ಮುಖ್ಯಮಂತ್ರಿಗಳ ಮನೆಯ ಮುಂದೆ ಕಬ್ಬು ಬೆಳೆಗಾರ ರೈತರು ಧರಣಿ ನಡೆಸಲು ಆಸ್ಪದ ನೀಡದಕ್ಕೆ ಬೇಸರ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿಗಳ ಕ್ಷೇತ್ರದ ರೈತರ ಸಮಸ್ಯೆಯಾಗಿರುವ ಕಾರಣ ಸಮಸ್ಯೆಯನ್ನು ಬಗೆಹರಿಸುವಂತೆ ಜಿಲ್ಲಾ ಮಂತ್ರಿಗಳು ವಿಶೇಷ ಗಮನ ಹರಿಸಬೇಕೆಂದು ತಿಳಿಸಿದರು. ಅಲ್ಲದೆ ರಾಜ್ಯದ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಬಗೆಹರಿಸುವಂತೆ ಒತ್ತಾಯಿಸಿದರು. ಹೋರಾಟ ಮಾಡಿದಾಗ ಕೇಂದ್ರ ಸರ್ಕಾರವನ್ನು ಕೂಡ ಟೀಕೆ ಮಾಡುವುದು, ಏನು ರೈತರ ಹೋರಾಟವನ್ನು ತಿಕ್ಕಲಿಕ್ಕೆ ಸರ್ಕಾರ ಸರಿಯಾದಂಥ ಒಂದು ವರ್ತನೆ ತೋರ್ತಾ ಇಲ್ಲ, ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದೆ ಅಂತೇಳಿ ಪದೇ ಪದೇ ಹೇಳ್ತಾ ಇದ್ವಿ, ನಾವೆಲ್ಲವನ್ನ ಗಮನಿಸ್ತಾ ಇದ್ವಿ. ಆದರೆ ಇದೇ ಸಿದ್ದರಾಮಯ್ಯನವರು ನಮ್ಮ ಮೈಸೂರು ಜಿಲ್ಲೆಯ ಬಣ್ಣಾರಿ ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಯ ಕ್ಷೇತ್ರದ ಒಬ್ಬ ಎಮ್ ಎಲ್ ಎ ಆಗಿದ್ದಾರೆ. ನಾವು ಕಳೆದ 4 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ, ಕಬ್ಬಿನ ಹೋದ ವರ್ಷದ ಬಾಕಿ ಕೊಡಿಸಿ, ಈ ವರ್ಷದ ಹೆಚ್ಚುವರಿ ಬೆಲೆ ನಿಗದಿ ಮಾಡಿಸಿ ಅಂತ 2-3 ಸಭೆ ಮಾಡಿದ್ದಾರೆ ಜಿಲ್ಲಾ ಮಂತ್ರಿಗಳು ಸಂಬಂಧಪಟ್ಟವರು, ಯಾವುದೇ ಒಂದು ಸಮಸ್ಯೆ ಬಗೆಹರಿದಿಲ್ಲ. ಅದಕ್ಕೆ ನಾವು ಮುಖ್ಯಮಂತ್ರಿಗಳ ಮನೆ ಮುಂದೆ ನಾವು ಧರಣಿ ಮಾಡ್ತೀವಿ ಅಂತೇಳಿ ಪೊಲೀಸ್ ಆಯುಕ್ತರಿಗೆ 1 ವಾರದ ಮುಂಚೆನೇ ಪತ್ರ ಕೊಟ್ಟು ಅವ್ರ ಗಮನ ಸೆಳೆದು ನಾವು ಚಳುವಳಿ ಮಾಡಲಿಕ್ಕೆ ಹೋದರೆ ಚಳುವಳಿಯನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾರೆ, ಅರೆಸ್ಟ್ ಮಾಡ್ತಾರೆ, ಬಂಧನ ಮಾಡಿ ರೈತರನ್ನ ಪೊಲೀಸು ಇದರಲ್ಲಿ ಇಟ್ಟಿರ್ತಾರೆ. ನಾವು ಯಾಕೆ ಬಂಧನ ಮಾಡಿದರೆ ಒಬ್ಬ ಪೊಲೀಸ್ನವರು ಕೂಡ ಸರಿಯಾದಂಥ ಸಮರ್ಪಕ ಉತ್ತರ ಹೇಳೋದಿಲ್ಲ. ನೀವು ಬಂಧನ ಮಾಡಿದ್ದೀರಲ್ಲ, ನಮ್ಮನ್ನು ಮ್ಯಾಜಿಸ್ಟ್ರೇಟ್ ಮುಂದೆ ಕರ್ಕೊಂಡು ಹೋಗಿದ್ರೆ ಅದು ಕೂಡ ಮಾಡೋದಿಲ್ಲ. ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಳೆದ ವರ್ಷ ಬೆಳಗಾವಿ ಸುವರ್ಣಸೌಧದಲ್ಲಿ ವಿಧಾನಸಭಾ ಅಧಿವೇಶನ ನಡೆದಾಗ ನಾವು ಕಬ್ಬು ಬೆಳೆಗಾರರು ಬೆಂಗಳೂರಿನಲ್ಲಿ ಹೋರಾಟ ಮಾಡ್ತಾ ಇದ್ವಿ, ನಮ್ಮ ವಿಚಾರವನ್ನು ಅರ್ಥ ಮಾಡಿಕೊಂಡು ಕಬ್ಬಿನ ಉತ್ಪಾದನಾ ವೆಚ್ಚ ಏರಿಕೆಯಾಗಿದೆ, ಕನಿಷ್ಠ ಟನ್ಗೆ 4,500 ರೂಪಾಯಿ ಬೆಲೆ ನಿಗದಿ ಮಾಡಬೇಕು, ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಗ್ತದೆ ಅಂತ ಹೇಳಿ ಸುದೀರ್ಘವಾಗಿ ಸುಮಾರು 1 ಗಂಟೆ ಮಾತನಾಡಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿಯಾಗಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲೇ ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಗ್ತಾ ಇದೆ, ಸರಿಯಾದ ಬೆಲೆ ಸಿಗ್ತಾ ಇಲ್ಲ, ನೀವು ಇವತ್ತು ಮಾತಾಡ್ತಾ ಇಲ್ವಲ್ಲ, ಇದು ನಿಮಗೆ ಶೋಭೆ ತರ್ತದಾ, ನಿಮ್ಮ ಆತ್ಮ ವಂಚನೆ ಮಾಡ್ತಾ ಇಲ್ವ, ನೀವು ಯಾಕೆ ಆ ಬಗ್ಗೆ ಮಾತಾಡ್ತಾ ಇಲ್ಲ, ನೀವು ಯಾಕೆ ನಿಮ್ಮ ಕ್ಷೇತ್ರದ ಕಾರ್ಖಾನೆಯವ್ರ ಜೊತೆ ಮಾತಾಡಿ ಹೆಚ್ಚುವರಿ ಬೆಲೆ ಕೊಡ್ತಾ ಇಲ್ಲ, ಅದೇನು ಹೋದ ವರ್ಷಕ್ಕಿಂತ ಈ ವರ್ಷ ಕಬ್ಬಿನ ಉತ್ಪಾದನೆ ವೆಚ್ಚ ಕಡಿಮೆ ಆಗಿದೆಯಾ, ಅಥವಾ ಇಳುವರಿ ಜಾಸ್ತಿ ಆಗಿದೆಯಾ? ಇದು ನಾವು ಸಿದ್ದರಾಮಯ್ಯವ್ರಿಗೆ ಕೇಳ್ತಕ್ಕಂಥ ಪ್ರಶ್ನೆ. ಯಾಕೆ ಒಂದೇ ಬಾಯಿನಲ್ಲಿ ನೀವು 1 ವರ್ಷದಲ್ಲಿ ಮಾತಾಡಿದಂಥ ವಿಚಾರ ಮಾತು ಇವತ್ತು ಮರೆತಿದ್ದೀರಲ್ಲ, ಇದರ ಅರ್ಥ ಏನು ಮುಖ್ಯಮಂತ್ರಿಗಳೇ? ನೀವು ಉತ್ತರ ಹೇಳಿ ಅಥವಾ ನ್ಯಾಯ ಕೊಡಿಸಿ ನಮಗೆ, ಅಷ್ಟೇ ನಮ್ಮ ಪ್ರಶ್ನೆ ನಿಮಗೆ. ನಾವು ರಾಜಕಾರಣ ಮಾಡೋದಿಲ್ಲ, ನಾವು ಯಾವ ಆ ಪಕ್ಷ ಈ ಪಕ್ಷ ಅಲ್ಲ, ನೀವು ನಮ್ಮ ಪ್ರತಿನಿಧಿ, ನೀವು ನಮ್ಮ ರಾಜ್ಯದ ಮುಖ್ಯಮಂತ್ರಿ, ನೀವು ನ್ಯಾಯ ಕೊಡಿಸಿ ಅಂತಕ್ಕಂಥದ್ದು ಹೋರಾಟ ಮಾಡ್ತಾ ಇದ್ದೀವಿ. ಇಂಥ ರೈತರನ್ನ ನೀವು ಬಗ್ಬಡಿಲಿಕ್ಕೆ ಆ ಬಂಧನ ಮಾಡ್ತಿರಲ್ಲ, ಇದು ನಿಮಗೆ ಶೋಭೆನಾ? ಇದು ನಮ್ಮ ಪ್ರಶ್ನೆ. ಅದಕ್ಕಾಗಿ ನೀವು ತಕ್ಷಣ ಸಮಸ್ಯೆಯನ್ನು ಬಗೆಹರಿಸಿ ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡಲಿಕ್ಕೆ ಬಯಸ್ತೇವೆ. ನೀವು ರೈತರ ಪ್ರತಿನಿಧಿಗಳಲ್ವಾ? ನಿಮ್ಗೆ ಓಟ್ ಕೊಟ್ಟಿಲ್ವಾ? ಹಾಗಾದ್ರೆ ಕಾರ್ಖಾನೆಯವ್ರ ಸಂಬಂಧ ಬೇಕು, ಸ್ನೇಹ ಬೇಕು, ರೈತರು ಬೇಕಿಲ್ವಾ? ಮುಂದೆ ಚುನಾವಣೆ ಬರೋದಿಲ್ವಾ? ಇದು ನಮ್ಮ ಪ್ರಶ್ನೆ. ತಕ್ಷಣ ಇದ್ರ ಬಗ್ಗೆ ಗಂಭೀರವಾಗಿ ಗಮನ ಹರಿಸಿ ಈ ಸಮಸ್ಯೆಯನ್ನು ಬಗೆಹರಿಸಿ. ಇಲ್ಲ ಅಂದರೆ ನಾವು ಸುಮ್ಮನೆ ಕೂರೋದಿಲ್ಲ, ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರೋದಿಲ್ಲ. ನಮ್ಮ ರೈತರಿಗೆ ನೋವು ಮಾಡಿದ್ದೀರಿ, ಬಂಧನ ಮಾಡಿ ನೋವು ಮಾಡಿರ್ತಕ್ಕಂಥ ರೈತರು ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಪ್ರಶ್ನೆ. ಎರಡನೇದಾಗಿ, ರಾಜ್ಯದ 224 ಬರಗಾಲ ಅಂತ ಘೋಷಣೆ ಮಾಡಿದ್ದೀರಿ, 2 ತಿಂಗಳಾಯಿತು, ಇನ್ನೂ ಬರಗಾಲದ ಕಾರ್ಯಕ್ರಮಗಳು ನಡೆದಿಲ್ಲ, ಬೆಳೆ ನಷ್ಟ ಪರಿಹಾರ ಸಿಕ್ಕಿಲ್ಲ, ನೀವು ಬೆಳೆ ನಷ್ಟ ಅಂದಾಜು ಮಾಡ್ತೀವಿ ಅಂತೇಳಿ ಅಧಿಕಾರಿಗಳಿಗೆ ನಿರ್ದೇಶನ ಕೊಡ್ತೀರಿ. ಬೆಳೆನ 4 ತಿಂಗಳಿಂದ ಹೇಳಿದಂತೆ ರೈತರು ಬೆಳೆ ಬೆಳೆ ಬೆಳೆದು ಬೆಳೆ ಎಲ್ಲ ನಾಶ ಆಗೋಗಿ ಬೆಳೆದೇ ಇಲ್ಲ ಜಮೀನಿನಲ್ಲಿ, ಅವ್ರಿಗೆ ಯಾವ ರೀತಿ ಪರಿಹಾರ ಕೊಡ್ತೀರಿ, ಅದನ್ನು ಯಾವ ರೀತಿ ಅಂದಾಜು ಮಾಡ್ತಾ ಇದ್ದೀರಿ? ಇದ್ರ ಬಗ್ಗೆ ಸರ್ಕಾರ ತೀರ್ಮಾನನೇ ಮಾಡಿಲ್ಲ ನೀವು, ಇದು ಕೂಡ ರೈತರಿಗೆ ದ್ರೋಹ ಆಗ್ತದೆ. 4 ತಿಂಗಳಿಂದಲೇ ಬೆಳೆ ಹಾಕಿ ಮಳೆ ಇಲ್ಲದೆ ಬೆಳೆ ನಷ್ಟ ಆಗಿರ್ತಕ್ಕಂಥ ರೈತರಿಗೂ ಕೂಡ ಬರ ಪರಿಹಾರ ನಷ್ಟ ಕೊಡಬೇಕಾಗ್ತದೆ, ಇದನ್ನು ಅಂದಾಜು ಮಾಡಿಸ್ಬೇಕಾಗ್ತದೆ ಸರ್ಕಾರ. ಭಾಳ ಮುಖ್ಯವಾಗಿ ಕೈಗಾರಿಕೆಗಳಿಗೆ ಉದ್ಯಮಿಗಳಿಗೆ ಸಂಕಷ್ಟ ಅಂತೇಳಿ ಸರ್ಕಾರಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ವಿಶೇಷ ನೆರವನ್ನು ಕೊಡ್ತೀರಿ, ತೆರಿಗೆ ವಿನಾಯಿತಿಯನ್ನು ಮಾಡ್ತೀರಿ, ಸಾಲ ಮನ್ನಾವನ್ನು ಮಾಡ್ತೀರಿ, ಹೊಸ ಸಾಲವನ್ನು ಕೊಡ್ತೀರಿ. ಆದರೆ ರೈತ ಸಾಲವನ್ನು ಪಡೆದು ಸ್ವಂತ ಜೀವನ ಮೋಜು ಮಾಡಿಲ್ಲ, ರೈತ ಸಾಲವನ್ನು ಪಡೆದು ಸ್ವಂತಕ್ಕೆ ಉಪಯೋಗ ಮಾಡಿಲ್ಲ, ದೇಶದ 140 ಕೋಟಿ ಜನರಿಗೆ ಆಹಾರ ಬೆಳೆ ಕೊಡೋಕ್ಕೋಸ್ಕರ
ಬೆಳೆ ಬೆಳಿಲಿಕ್ಕೆ ಹಣವನ್ನು ಹಾಕಿದ್ದಾರೆ, ಬೆಳೆಯಿಂದ ಹಣ ವಾಪಸ್ ಬಂದಿಲ್ಲ, ವಾಪಸ್ ಬರದೇ ಇರತಕ್ಕಂಥ ಕಾರಣದಿಂದ ಸಾಲ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ರೈತನ ಸಂಕಷ್ಟವನ್ನು ಗಂಭೀರವಾಗಿ ಪರಿಗಣಿಸಿ ರೈತನ ಸಂಪೂರ್ಣ ಸಾಲವನ್ನು ರದ್ದು ಮಾಡಬೇಕು. ಎಲ್ಲ ಬ್ಯಾಂಕ್ಗಳು ಹೊಸ ಸಾಲವನ್ನು ಕೊಡುವಂಥ ಒಂದು ನಿರ್ದೇಶನವನ್ನು ಸರ್ಕಾರ ಕೊಡಬೇಕು, ಕ್ರಮವನ್ನು ಕೈಗೊಳ್ಳಬೇಕು. ಈ ದಿಕ್ಕು ಹೇಳ್ತಕ್ಕಂಥದ್ದೇ ಒಂದು ಅವ್ರ ಕ್ಷೇತ್ರದಲ್ಲಿ ಅವ್ರ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥದ್ದೇ ಒಂದು ಅಂದರೆ ಇದಕ್ಕೆ ನಾವು ಏನು ಹೇಳಬೇಕಾಗ್ತದೆ? ಸಿದ್ದರಾಮಯ್ಯನವರು ಇದನ್ನು ಗಮನಿಸಬೇಕಾಗ್ತದೆ. ಯಾಕೆಂದರೆ ಹೇಳ್ದಂಗೆ ನಡ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ಮಂತ್ರಿಗಳು ಮುಖ್ಯಮಂತ್ರಿಗಳ ಕರ್ತವ್ಯ ಆಗಬೇಕು. ಯಾಕೆಂದರೆ ನೀವು ಈ ಸಮಾಜಕ್ಕೆ ಮಾದರಿಯಾಗಿ ಕೆಲಸ ಮಾಡಬೇಕು, ಸಮಾಜ ನಿಮ್ಮೆಲ್ಲವನ್ನ ನೋಡ್ತಾ ಇರ್ತದೆ. ಇಂಥ ಸಂದರ್ಭದಲ್ಲಿ ಈ ರೀತಿ ರೈತರನ್ನ ಬಂಧನ ಮಾಡಿ ಕಳೆದ ವಾರ ನೀವು ನಮ್ಮನ್ನು ನಮ್ಮ ಸಮಸ್ಯೆಯನ್ನು ನಮ್ಮ ಹಕ್ಕನ್ನು ಮೊಟಕುಗೊಳಿಸಿದ್ದಿರಲ್ಲ, ಇದು ಸರಿನಾ ಅಂತಕ್ಕಂಥ ಪ್ರಶ್ನೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಆವತ್ತು ನಾವು ಬಂಧನ ಮಾಡಿದಾಗ ಚಳವಳಿಯಿಂದ ನಾವು ಬಿಡುಗಡೆ ಆಗೋದಿಲ್ಲ, ಜೈಲಿಗೆ ಕಳಿಸಿ ಅಂತ ನಾವು ಸುಮಾರು 500 ಜನ ರೈತರು ಕುಳಿತಿದ್ವಿ. ಪೊಲೀಸ್ ಆಯುಕ್ತರು, ಮೈಸೂರು ನಗರ ಪೊಲೀಸ್ ಆಯುಕ್ತರು ಬಂದು ಮುಖ್ಯಮಂತ್ರಿಗಳ ಮುಂದಿನ ಭೇಟಿಯಲ್ಲಿ ನಾವು ನಿಮ್ಮನ್ನು ಸಭೆ ಮಾಡಿಸಿ ಸಮಸ್ಯೆಗಳ ಪರಿಹಾರ ಕಲ್ಪಿಸ್ತೀವಿ, ಜಿಲ್ಲಾಧಿಕಾರಿಗಳು ನಾವು ಜಿಲ್ಲಾ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅನ್ನುವಂಥ ಮಾತನ್ನು ಭರವಸೆಯನ್ನು ಕೊಟ್ಟರು. ಆ ಹಿನ್ನೆಲೆಯಲ್ಲಿ ಅವತ್ತು ಚಳವಳಿಯನ್ನು ತಾತ್ಕಾಲಿಕವಾಗಿ ಕೈಬಿಟ್ಟಿದ್ದೀವಿ. ಕಾದು ನೋಡ್ತಾ ಇದ್ದೇವೆ, ಮುಖ್ಯಮಂತ್ರಿಗಳ ಜೊತೆ ಸಭೆ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದರೆ ನಾವು ಮತ್ತೆ ವಿನೂತನವಾದಂಥ ಚಳವಳಿಯನ್ನು ಮಾಡಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಯಾಕೆ ಕೇಳ್ತಾ ಇದ್ದೀವಿ, 25,000 ಜನ ಕಬ್ಬೆಳೆಗಾರರು ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ಅವರಿಗೆ ಓಟನ್ನು ಕೊಟ್ಟಿದ್ದಾರೆ. ಮಾದೇವಪ್ಪನವರು ಜಿಲ್ಲಾ ಮಂತ್ರಿಗಳ ಕ್ಷೇತ್ರದಲ್ಲಿ ಒಂದು 25,000 ಜನ ಕಬ್ಬನ್ನು ಬಳ್ಳಾರಿ ಕಾರ್ಖಾನೆಗೆ ಹೊಡೆದಂಥ ರೈತರು ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಈ ರೈತರ ಓಟನ್ನು ತಗೊಂಡು ಈ ರೈತರ ಸಮಸ್ಯೆನೇ ಬಗೆಹರಿಸ್ತೀನಿ. ನೀವು ರೈತರ ಪರ ಅಂತ ಹೇಳ್ತಿರಲಿಲ್ಲ, ಯಾಕೆ ರೈತರ ಪರ? ನೀವು ರಾಜ್ಯದ 224 ಬರಗಾಲ ಬಂದಿದೆ, ರೈತ ಸಂಕಷ್ಟದಲ್ಲಿದ್ದಾನೆ, ರೈತರಿಗೆ ನ್ಯಾಯಯುತವಾದ ಬೆಲೆ ಸಿಗ್ತಾ ಇಲ್ಲ. ಬೆಳಗಾವಿನಲ್ಲಿ ಎಲ್ಲ ಸಕ್ಕರೆ ಕಾರ್ಖಾನೆಗಳು FRPಗಿಂತ 300-400 ರೂಪಾಯಿ ಹೆಚ್ಚುವರಿ ಕೊಟ್ಟು ಕಬ್ಬನ್ನು ಖರೀದಿ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ 200-300 ರೂಪಾಯಿ ಹೆಚ್ಚುವರಿ FRPಗಿಂತ ಹೆಚ್ಚುವರಿ ಕೊಟ್ಟು ಕಬ್ಬನ್ನು ಖರೀದಿ ಮಾಡ್ತಾ ಇದ್ದಾರೆ. ಬಿಜಾಪುರದಲ್ಲಿ ಮಾಡ್ತಾ ಇದ್ದಾರೆ, ಗುಲ್ಬರ್ಗಾದಲ್ಲಿ ಮಾಡ್ತಾ ಇದ್ದಾರೆ, ಹಳಿಯಾಳದಲ್ಲಿ ಮಾಡಿದ್ದಾರೆ, ಗದಗ ಜಿಲ್ಲೆಯಲ್ಲಿ ಮಾಡಿದ್ದಾರೆ, ಹಾವೇರಿ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಹೆಚ್ಚುವರಿ ದರ ಕೊಟ್ಟು FRPಗಿಂತ ಹೆಚ್ಚುವರಿ ದರ. ಅದೇ ಬಳ್ಳಾರಿ ಸಕ್ಕರೆ ಕಾರ್ಖಾನೆ, ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆ FRPಗಿಂತ 1 ರೂಪಾಯಿ ಕೂಡ ಹೆಚ್ಚಿಗೆ ಕೊಡ್ತಾ ಇಲ್ಲ. ಕಳೆದ ವರ್ಷದ 150 ರೂಪಾಯಿ ಕೊಟ್ಟಿಲ್ಲ. ಎಲ್ಲ ಉತ್ಪನ್ನಗಳನ್ನು ಮಾಡ್ತಾ ಇದ್ದಾನೆ, ಲಾಭವನ್ನು ಗಳಿಸ್ತಾ ಇದ್ದಾನೆ. ಇವನ ಮೇಲೆ ಯಾಕೆ ನೀವು ಮಾತಾಡೋಕ್ಕಾಗ್ತಾ ಇಲ್ಲ? ಮುಖ್ಯ